ಒಂದು 70,000 ರೂಪಾಯಿ ಇಲ್ಲ 1 ಲಕ್ಷದಲ್ಲಿ ಒಂದು ಪ್ಯಾಕಿಂಗ್ ಮಷಿನೇ ಬರುತ್ತೆ. ಆ ಮಷಿನಲ್ಲಿ ಅಂತಂದರೆ ನೀವು ಜಸ್ಟ್ ಫೀಡ್ ಮಾಡಿದ್ರೆ ಸಾಕು. ಈ ಬಿಸ್ನೆಸ್ ಐಡಿಯಾನ ನಮ್ಮ ಫ್ರೆಂಡ್ ಮಾಡ್ತಾ ಇದ್ದಾನೆ. ಈ ಬಿಸ್ನೆಸ್ಸಿಂದ ಶುರು ಮಾಡಿ ಈಗ ದೊಡ್ಡ ಮಟ್ಟದಲ್ಲಿ ಅವನು 1 ರೂಪಾಯಿದು 2 ರೂಪಾಯಿದು ಈ ಕಲರ್ ಕಲರ್ ಕುರ್ಕುರೆಸ್ ಎಲ್ಲ ಬರುತ್ತಲ್ಲ ಅದು ಮತ್ತು 5 ರೂಪೀಸ್ ಚಿಪ್ಸ್ ಟೈಪು ಈ ರೀತಿ ಎಲ್ಲ ಮಾಡ್ತಾ ಇದ್ದಾನೆ. ಸೊ ಫಸ್ಟ್ ಅವನು ಶುರು ಮಾಡುವಾಗ ಈ ರೀತಿಯಿಂದನೇ ಶುರು ಮಾಡಿರೋದು. ಈ ಬಿಸ್ನೆಸ್ ಶುರು ಮಾಡಬೇಕಾದ್ರೆ ಒಂದೇ ಐಟಮು, ಒಂದು ವೀಲ್ ಚಿಪ್ಸು ಬರೀ ಇಲ್ಲ ಒಂದೇನೋ ಒಂದು ಚೀಸ್ ಬಾಲ್ಸ್ ಇಷ್ಟೇ ಮಾಡೋಕ್ಕೆ ಹೋಗಬೇಡಿ. ಇದರಲ್ಲಿ ವೆರೈಟೀಸ್ಗಳಿದೆ, ತುಂಬ ವೆರೈಟೀಸ್ ಇದೆ. ರಿಂಗ್ ಇದೆ, ಸ್ಕ್ವೇರ್ ಇದೆ, ಟ್ರಯಾಂಗಲ್ ಶೇಪ್ಸ್ ಇದೆ, ತುಂಬ ಥರ ಇದೆ. ಎಲ್ಲ ಖರ್ಚು ಕಳೆದು ಕೇವಲ 3 ರೂಪಾಯಿ ಅಷ್ಟೇ. ಸೊ ನಿಮಗೆ 4-5 ರೂಪಾಯಿ ನೆಟ್ ಪ್ರಾಫಿಟೇ ಸಿಗುತ್ತೆ. ಇನ್ನು ಫುಡ್ ಐಟಮಲ್ಲಿ ಯಾವುದೇ ಕಾರಣಕ್ಕೂ ಲಾಸ್ ಆಗಲ್ಲ, ತುಂಬ ಪ್ರಾಫಿಟ್ ಇದೆ, ಹೈ ಡಿಮ್ಯಾಂಡ್ ಇದೆ. ಸೊ ಇದನ್ನು ನೀವು ಈಸಿಯಾಗಿ ಮಾಡ್ಬೋದು. ನನ್ನ ಪ್ರೀತಿಯ ಕನ್ನಡಿಗರಿಗೆ ನಮಸ್ಕಾರ. ನಾನು ಹರೀಶ್. ಈ ವಿಡಿಯೋದಲ್ಲಿ ಒಂದು ನಷ್ಟನೇ ಆಗದೇ ಇರುವಂಥ ಬಿಸ್ನೆಸ್ ಐಡಿಯಾ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಆ ಬಿಸ್ನೆಸ್ ಐಡಿಯಾ ಬಂದು ಸೊ ವೀಲ್ ಚಿಪ್ಸ್, ಈ ಥರ ರೌಂಡ್ ಚಿಪ್ಸ್ ಬರುತ್ತೆ, ಚೀಸ್ ಬಾಲ್ಸ್ ಬರುತ್ತೆ, ಸ್ಟಾರ್ ಟೈಪಲ್ಲಿ ಬರುತ್ತೆ, ಮತ್ತು ಕುರ್ಕುರೆ ಟೈಪ್ ಬರುತ್ತೆ. ಈ ಥರದ್ದೆಲ್ಲದು ನಿಮಗೆ ಪ್ಯಾಕಿಂಗ್ ಮಾಡಿ ಸೇಲ್ ಮಾಡೋದು. ಸೊ ಇದನ್ನು 5 ರೂಪೀಸ್ ಬರುತ್ತೆ, 10 ರೂಪೀಸ್ ಬರುತ್ತೆ. ಈ ಥರ ಕರೆದಿರೋಂತಹ ಚಿಪ್ಸ್ಗಳದು ಐಟಮ್ಗಳು ಐಡಿಯಾ ಬಿಸ್ನೆಸ್ ಐಡಿಯಾ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಯಾವ ರೀತಿ ಇದನ್ನು ಕಡಿಮೆ ಬಂಡವಾಳದಿಂದ ಹೆಚ್ಚು ಲಾಭ ಗಳಿಸ್ಬೋದು, ಇದರಲ್ಲಿ ಬೇರೆ ಬೇರೆ ಯಾವ ರೀತಿಯಾದ ಬಿಸ್ನೆಸ್ಗಳನ್ನ ಇದ್ರ ಜೊತೆ ಜೊತೆಗೆ ಮಾಡ್ಬೋದು, ಜೊತೆಗೆ ಮಾರ್ಕೆಟ್ ಸ್ಟ್ರ್ಯಾಟಜಿ, ಈ ಸಂಪೂರ್ಣವಾದ ಮಾಹಿತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ವಿಡಿಯೋನ ಕೊನೆವರೆಗೂ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿಯಾದ ಹೊಸ ಹೊಸ ಕಾಂಟೆಂಟ್ಗಳನ್ನ ತರ್ತಾ ಇರ್ತೀನಿ. ಸೊ ಬನ್ನಿ, ವಿಡಿಯೋನ ಶುರು ಮಾಡೋಣ. ಬಿಸ್ನೆಸ್ನ ಕೇವಲ 3,000 ರೂಪಾಯಿಂದನೂ ಕೂಡ ಶುರು ಮಾಡ್ಬೋದು. ಇನ್ನು ಸ್ಟಾರ್ಟಿಂಗ್ ಶುರು ಮಾಡುವಾಗ ಇದಕ್ಕೆ ಯಾವುದೇ ರೀತಿ GST ರಿಜಿಸ್ಟ್ರೇಷನ್ನು ಯಾವುದೇ ರೀತಿಯಾದಂತಹ ಏನೂ ಬೇಕಾಗಿಲ್ಲ. ಸೊ ನೀವು ಆರಾಮಾಗಿ ಶುರು ಮಾಡಬಹುದು. ಈ ಬಿಸ್ನೆಸ್ ಐಡಿಯಾನ ನಮ್ಮ ಫ್ರೆಂಡ್ ಮಾಡ್ತಾ ಇದ್ದಾನೆ. ಸೊ ಅದಕ್ಕೋಸ್ಕರ ಈ ವಿಡಿಯೋನ ತರ್ತಾ ಇದ್ದೀನಿ. ಅವನು ಕೂಡ ಈ ಬಿಸ್ನೆಸ್ಸಿಂದ ಉತ್ತಮವಾದ ಲಾಭ ಗಳಿಸ್ತಾ ಇದ್ದಾನೆ, ಮತ್ತು ತುಂಬ ಇವಾಗ ಅವನು ಈ ಚಿಕ್ಕ ಬಿಸ್ನೆಸ್ಸಿಂದ ಶುರು ಮಾಡಿ ಮುಂದೆ ಅವರು ಅಪ್ಗ್ರೇಡ್ ಆಗಿ ಈಗ ದೊಡ್ಡ ಮಟ್ಟದಲ್ಲಿ ಅವನು 1 ರೂಪಾಯಿದು 2 ರೂಪಾಯಿದು ಈ ಕಲರ್ ಕಲರ್ ಕುರ್ಕುರೆಸ್ ಎಲ್ಲ ಬರುತ್ತಲ್ಲ ಅದು ಮತ್ತು 5 ರೂಪೀಸ್ ಚಿಪ್ಸ್ ಟೈಪು ಈ ರೀತಿ ಎಲ್ಲ ಮಾಡ್ತಾ ಇದ್ದಾನೆ. ಸೊ ಫಸ್ಟ್ ಅವನು ಶುರು ಮಾಡುವಾಗ ಈ ರೀತಿಯಿಂದನೇ ಶುರು ಮಾಡಿರೋದು. ಜೊತೆಗೆ ಅವನು ಇದರಲ್ಲಿ ಸಂಪಾದನೆ ಮಾಡಿದ ಹಣದಿಂದ ಮಷಿನರೀಸ್ನ ಖರೀದಿ ಮಾಡಿ ಅವನು ಬಿಸ್ನೆಸ್ನ ನೆಕ್ಸ್ಟ್ ಲೆವೆಲ್ಗೆ ತೊಗೊಂಡೋಗಿದ್ದಾನೆ. ಸೊ ಅವನ ಬಿಸ್ನೆಸ್ ತುಂಬ ಚೆನ್ನಾಗಿ ನಡೀತಾ ಇದೆ. ಸೊ ಅದಕ್ಕೋಸ್ಕರ ಈ ಬಿಸ್ನೆಸ್ ಐಡಿಯಾನ ನಾನು ನಿಮಗೋಸ್ಕರ ತಂದಿದ್ದೀನಿ. ಮೊದಲು ಶುರು ಮಾಡುವಾಗ ಈ ಚಿಕ್ಕ ಬಿಸ್ನೆಸ್ ಪ್ಲ್ಯಾನಿಂದ ಶುರು ಮಾಡಿ ಈ ಥರ ಕರೆದಿರೋ ಐಟಮ್ಗಳದು ಮಾರ್ಕೆಟು ತುಂಬಾ ದೊಡ್ಡದಾಗಿದೆ. ಈ ಬಿಸ್ನೆಸ್ನ ಶುರು ಮಾಡೋಕ್ಕೆ ಮೊದಲನೇದಾಗಿ ಯಾವ್ಯಾವ ಪದಾರ್ಥಗಳು ಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ನಿಮಗೆ ಈ ವೀಲ್ ಚಿಪ್ಸ್ಗಳನ್ನ ಮಾಡೋಕ್ಕೆ ಇದಕ್ಕೆ ರಾ ವೀಲ್ಗಳು ಮತ್ತು ವೀಲ್ ಪ್ರತಿಯೊಂದು ರಾ ಮೆಟೀರಿಯಲ್ ಸಿಗುತ್ತೆ. ಅದನ್ನು ತೊಗೊಬಂದು ನೀವು ಎಣ್ಣೆಯಲ್ಲಿ ಕರೆದು ಇದನ್ನು ಪ್ಯಾಕಿಂಗ್ ಮಾಡಬೇಕು. ರಾ ಮೆಟೀರಿಯಲ್ಸ್ ನಿಮಗೆ ಲೂಸ್ ಕೂಡ ಸಿಗುತ್ತೆ, ನೀವು 5 ಕೆಜಿ 10 ಕೆಜಿ ಎಲ್ಲ ತೊಗೋಬೋದು. ಜೊತೆಗೆ ಇದನ್ನು ಕರಿಯೋದಕ್ಕೆ ಎಣ್ಣೆ ಬೇಕಾಗುತ್ತೆ. ನಂತರ ಬಾಂಡ್ಲಿ, ಇದನ್ನು ಕರಿಯೋದಕ್ಕೆ ಬಾಂಡ್ಲಿ ಬೇಕು. ಇದು ನಿಮ್ಮ ಮನೇಲಿರುವಂಥ ಯಾವ್ದಾದ್ರು ಒಂದು ದೊಡ್ಡ ಸೈಜ್ ಬಾಂಡ್ಲಿ ಇದ್ದರೆ ಅದರಲ್ಲೇ ಕೂಡ ಕರ್ಕೊಬೋದು. ಜೊತೆಗೆ ಗ್ಯಾಸ್ ಬೇಕಾಗುತ್ತೆ. ನೆಕ್ಸ್ಟು ಬಂದು ನಿಮಗೆ ಪ್ಯಾಕಿಂಗ್ ಮಾಡೋದಕ್ಕೋಸ್ಕರ ಪ್ಯಾಕಿಂಗ್ ಕವರ್ಗಳು ಬೇಕಾಗುತ್ತೆ. PP ಕವರಲ್ಲಿ 2 ಥರ ಬೇಕು. ಮೊದಲನೇದು ಬಂದು 5 ರೂಪಾಯಿ ಪ್ಯಾಕೆಟ್ಗೆ, 5 ರೂಪಾಯಿ ಪ್ಯಾಕೆಟ್ಗೆ ನಿಮಗೆ 4x6 ತಗೊಳ್ಳಿ. 10 ರೂಪಾಯಿ ಪ್ಯಾಕಿಂಗ್ ಮಾಡೋಕ್ಕೆ 4x8 ತಗೊಳ್ಳಿ. ಜೊತೆಗೆ ಈ ಪ್ಯಾಕಿಂಗ್ನ ದೊಡ್ಡ ಪ್ಯಾಕೆಟಲ್ಲಿ ಒಂದು ಬಂಡಲ್ ಮಾಡೋದಕ್ಕೋಸ್ಕರ ದೊಡ್ಡದು ಕವರ್ ಬರುತ್ತೆ, ಅದನ್ನು ಕೂಡ ಅದೇ ಕವರ್ ಅಂಗಡಿನಲ್ಲೇ ಸಿಗುತ್ತೆ. ಸೊ ಇದಿಷ್ಟು ಬೇಕಾಗುತ್ತೆ. ಇದನ್ನು ಸೀಲಿಂಗ್ ಮಾಡೋದಕ್ಕೆ ನೀವು ಇದನ್ನು ಕ್ಯಾಂಡಲ್ನಲ್ಲೂ ಸೀಲಿಂಗ್ ಮಾಡ್ಬೋದು. ಅದಕ್ಕೆ ಸೀಲಿಂಗ್ ಮಿಷಿನ್ ಇದ್ದರೆ ಚೆನ್ನಾಗಿರುತ್ತೆ, ಯಾಕಂದರೆ ಇದು ಓಪನ್ ಆಗಲ್ಲ, ಫುಡ್ ಐಟಮ್ ಆಗಿರೋದ್ರಿಂದ ಸೀಲಿಂಗ್ ಮಿಷಿನಿಂದ ಸೀಲಿಂಗ್ ಮಾಡೋದು ಉತ್ತಮ ಅಂತ ಹೇಳ್ತೀನಿ. ಈ ಸೀಲಿಂಗ್ ಮಿಷಿನ್ಗಳು ನಿಮಗೆ 800 ರೂಪಾಯಿಂದ ಹಿಡಿದು 1,300 ರೂಪಾಯಿವರೆಗೂ ಆನ್ಲೈನಲ್ಲಿ ಕೂಡ ಸಿಗುತ್ತೆ, ಅಮೆಝಾನ್ ಫ್ಲಿಪ್ಕಾರ್ಟ್ ಈ ಥರ ಆನ್ಲೈನ್ಗಳಲ್ಲೂ ಸಿಗುತ್ತೆ. ಜೊತೆಗೆ ಇದು ಆಫ್ಲೈನಲ್ಲೂ ಕೂಡ ನಿಮ್ಮ ನಿಯರ್ ಬೈ ಎಲೆಕ್ಟ್ರಿಕಲ್ ಅಂಗಡಿಗಳಲ್ಲೂ ಕೂಡ ಈ ಥರದ್ದು ಸೀಲಿಂಗ್ ಮಿಷಿನ್ಗಳು ಸಿಗುತ್ತೆ. ಚಿಪ್ಸ್ಗಳ ಮೇಲೆ ಸ್ಪ್ರೆಡ್ ಮಾಡೋದಕ್ಕೋಸ್ಕರ ಚಿಲ್ಲಿ ಪೌಡರ್ಗಳು ಬೇಕು. ಚಿಲ್ಲಿ ಪೌಡರ್ ಅಂದರೆ ನಾರ್ಮಲ್ ಚಿಲ್ಲಿ ಪೌಡರ್ ಅಲ್ಲ, ಈ ಚಿಪ್ಸ್ಗಳು ಸ್ಪ್ರೆಡ್ ಮಾಡೋಕ್ಕೆ ಅಂತಲೇ ಮೈಲ್ಡ್ ಆಗಿರೋಂಥ ಚಿಲ್ಲಿ ಪೌಡರ್ ಸಿಗುತ್ತೆ. ಸೊ ಅದೊಂದು ಚಿಲ್ಲಿ ಪೌಡರ್ ತೊಗೊಂಬರ್ಬೇಕಾಗುತ್ತೆ. 4x6 ಮತ್ತು 4x8 ಕವರ್ಗಳಿಗೆ 160 ರೂಪಾಯಿಂದ 180 ರೂಪಾಯಿವರೆಗೂ ಆಗುತ್ತೆ. ಸೀಲಿಂಗ್ ಮಿಷಿನು
ಜೊತೆಗೆ ನಿಮ್ಮದು ಪೆಟ್ರೋಲ್ ಖರ್ಚು ಮತ್ತು ಚಿಲ್ಲಿ ಪೌಡರು ಈ ರೀತಿ ಓವರಾಲ್ ಎಕ್ಸ್ಪೆನ್ಸಸ್ ಇದನ್ನೆಲ್ಲ ಸೇರಿಸ್ಕೊಂಡ್ರೆ ನಾನು ಹೇಳ್ತಿರೋ ಇದಕ್ಕೆ ನಿಮಗೆ 2800 3000 ರೂಪಾಯಿ ಮೊದಲನೇದಾಗಿ ಶುರು ಮಾಡುವಾಗ ಬಂಡವಾಳ ಬೇಕಾಗುತ್ತೆ. ಸೊ ಇದನ್ನು ಯಾವ ರೀತಿ ಮಾಡೋದು ಅಂತ ಹೇಳಿದ್ರೆ, ಮೊದಲನೇದಾಗಿ ಒಂದು ದೊಡ್ಡ ಬಾಣಲಿ ಬೇಕಾಗುತ್ತೆ. ಅದಕ್ಕೆ ಎಣ್ಣೆ ಹಾಕ್ಕೊಂಡು ಈ ವೀಲ್ಗಳನ್ನ ಆ ಎಣ್ಣೆ ಕಾಯ್ದಿರೋ ಎಣ್ಣೆಗೆ ಹಾಕ್ಕೊಂಡು ಸೊ ಅದನ್ನು ಫ್ರೈ ಮಾಡ್ಕೋಬೇಕಾಗುತ್ತೆ. ತುಂಬ ಡೀಪ್ ಫ್ರೈ ಮಾಡೋಕ್ಕೋಗ್ಬಿಡಿ, ಮೀಡಿಯಮ್ ಫ್ರೈ ಮಾಡಿಕೊಂಡು ಅದನ್ನು ಹೊರಗಡೆ ತಗೊಂಡು ಅದರ ಮೇಲೆ ಈ ಮೈಲ್ಡ್ ಚಿಲ್ಲಿ ಪೌಡರ್ ಇದೆಯಲ್ಲ ಅದನ್ನು ಸ್ಪ್ರೆಡ್ ಮಾಡಿ, ಸೊ ಅದನ್ನು ನೀವು ಪ್ಯಾಕಿಂಗ್ ಕವರಲ್ಲಿ ಹಾಕಿ ಪ್ಯಾಕ್ ಮಾಡಿ. ಚಿಕ್ಕ ಚಿಕ್ಕ ಪ್ಯಾಕ್ಗಳನ್ನ, ದೊಡ್ಡ ಪ್ಯಾಕಿಗೆ 10 ರೂಪಾಯಿ ಪ್ಯಾಕೆಟ್ ಆದರೆ ಒಂದು ದೊಡ್ಡ ಪ್ಯಾಕೆಟಲ್ಲಿ 10 ಪೀಸ್ನ ಹಾಕಬೇಕಾಗತ್ತೆ. 5 ರೂಪಾಯಿದಾದರೆ ಒಂದು ದೊಡ್ಡ ಕವರಲ್ಲಿ 20 ಪೀಸ್ ತನಕ ಹಾಕ್ಬೋದು. ಅವ್ರು ಇನ್ನೊಂದು ಥರ ಮಾಡ್ತಾರೆ. ಅವ್ರು ಯಾವ ಥರ ಅಂದರೆ, ಇಲ್ಲಿ ನೋಡಿ ಇದು ಮಾಡಿದ್ದಾರೆ ಅವರು, ಈ ರೀತಿ ಹೋಲ್ ಮಾಡಿ, ಇದು 5 ರೂಪೀಸ್ದು, ಇದು ಈ ರೀತಿ ಹೋಲ್ ಮಾಡಿ ದಾರಕ್ಕೆ ಒಟ್ಟಿಗೆ ಒಂದೊಂದು ಡಜನ್ ಅಷ್ಟು ಮಾಡಿಬಿಡ್ತಾರೆ ಈ ರೀತಿ. ಸೊ ಈ ರೀತಿಯೂ ಕೂಡ ಮಾಡ್ಬೋದು. ಸೊ ಇದಿಷ್ಟು ಯಾವ ರೀತಿ ವೀಲ್ ಚಿಪ್ಸ್ನ ಮಾಡೋದು ಅಂತ. ಲೇಡೀಸ್ ಮಾಡೋದಾದರೆ ಇದು ಅವ್ರಿಗೆ ಆಲ್ಮೋಸ್ಟ್ ಗೊತ್ತಿರುತ್ತೆ ಯಾವ ರೀತಿ ಮಾಡೋದು ಅಂತ. ಇಲ್ಲ ಜೆಂಟ್ಸ್ಗಳೇನಾದರೂ ಈ ರೀತಿ ಬಿಸ್ನೆಸ್ನ ಶುರು ಮಾಡಬೇಕು ಅಂತ ಹೇಳಿದ್ರೆ, ಯೂಟ್ಯೂಬಲ್ಲಿ ನಿಮಗೆ ಈ ಥರದ್ದು ಯಾವ ರೀತಿ ಈಸಿಯಾಗಿ ಮಾಡೋದು ಮತ್ತು ಫಾಸ್ಟಾಗಿ ಮಾಡೋದು ಅಂತ ವೀಡಿಯೋಸ್ಗಳಿದೆ, ಅದನ್ನು ನೋಡಿಕೊಂಡು ನೀವು ಈ ಬಿಸ್ನೆಸ್ನ ಶುರು ಮಾಡ್ಬೋದು. ಸೊ ಇನ್ನು ಈ ಬಿಸ್ನೆಸ್ನ ನೀವು ವೆರೈಟಿ ಸ್ನ್ಯಾಕ್ಸ್ಗಳನ್ನ ಮಾಡಬೇಕು ಅಂದರೆ, ಇದರಲ್ಲೇ 5 ರಿಂದ 6 ಥರ ಚಿಪ್ಸ್ಗಳು ಬರುತ್ತೆ. ಸೊ ಕರಿಯೋದು ಸೇಮ್ ಒಂದೇ, ಸೊ ಆ ವೀಲ್ಗಳು ಬೇರೆ ಬೇರೆ ಇರುತ್ತೆ. ಸೊ ವೆರೈಟೀಸ್ ಮಾಡಿದ್ರೆ ನಿಮಗೆ ಈ ಪದಾರ್ಥಗಳನ್ನ ಒಂದೇ ಅಂಗಡಿಗೆ 5 ರಿಂದ 6 ಪ್ರಾಡಕ್ಟ್ನ ಹಾಕ್ಬೋದು. ಸೊ ಇದಕ್ಕೋಸ್ಕರ ನಾನು ನಿಮ್ಗೆ ಹೇಳ್ತಿರೋದು, ಈ ಬಿಸ್ನೆಸ್ ಶುರು ಮಾಡ್ಬೇಕಾದ್ರೆ ಒಂದೇ ಐಟಮು, ಒಂದು ವೀಲ್ ಚಿಪ್ಸ್ ಒಬ್ಬರಿ, ಇಲ್ಲ ಒಂದೇನೋ ಒಂದು ಚೀಸ್ ಬಾಲ್ಸ್ ಇಷ್ಟೇ ಮಾಡೋಕ್ಕೆ ಹೋಗಬೇಡಿ. ಇದರಲ್ಲಿ ವೆರೈಟೀಸ್ಗಳಿದೆ, ತುಂಬ ವೆರೈಟೀಸ್ ಇದೆ. ರಿಂಗ್ ಇದೆ, ಸ್ಕ್ವೇರ್ ಇದೆ, ಟ್ರಯಾಂಗಲ್ ಶೇಪ್ಸ್ ಇದೆ, ತುಂಬ ಥರ ಇದೆ. ನೀವು ಹೊರಗಡೆ ನೀವು ಹೋದರೆ ಮಾರ್ಕೆಟ್ಗೆ ತೊಗೊಳಕ್ಕೆ ಹೋದಾಗ ಅಲ್ಲೇ ನಿಮ್ಗೆ ಗೊತ್ತಾಗುತ್ತೆ. ಸೊ ಈ ಥರ ಎಲ್ಲ ಥರ ವೆರೈಟೀಸ್ಗಳನ್ನ ತೊಗೊಬಂದು ಮಾಡೋದ್ರಿಂದ ನಿಮಗೆ ಕಡಿಮೆ ಪರಿಶ್ರಮದಲ್ಲೇ ಹೆಚ್ಚಿನ ಲಾಭವನ್ನು ಗಳಿಸ್ಬೋದು. ಜೊತೆಗೆ ನೀವು ಒಂದು ಅಂಗಡಿಗೆ ತೊಗೊಂಡೋಗಿ ಒಂದೇ ಥರದ್ದು 5-6 ಹಾಕೋಕ್ಕಾಗಲ್ಲ. ಸೊ ಈ ಥರ ವೆರೈಟೀಸ್ ಇತ್ತು ಅಂದರೆ ಒಂದೇ ಅಂಗಡಿಗೆ 5 ರಿಂದ 6 ಥರದ್ದು ಆಗ್ತು ಅಂದರೆ ನಿಮ್ಗೆ ಅಲ್ಲೇ ಲಾಭ ಜಾಸ್ತಿ ಸಿಕ್ಕುತ್ತೆ. ಸೊ ಆ ಲಾಭದ ಬಗ್ಗೆ ಮುಂದೆ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಚಿಪ್ಸ್ಗಳನ್ನ ಪ್ಯಾಕಿಂಗ್ ಮಾಡೋಕ್ಕೋಸ್ಕರ ಮೆಜರ್ಮೆಂಟ್ ಮಾಡಬೇಕು ಅಂತ ಹೇಳಿ ಆ ಮಷಿನ್ಗಳೆಲ್ಲ ಸಿಗುತ್ತೆ. ಆ ಮಷಿನ್ಗಳಿಗೆಲ್ಲ ಸ್ಟಾರ್ಟಿಂಗೇ ಬಂಡವಾಳ ಹಾಕೋಕೆ ಹೋಗ್ಬಿಡಿ. ನಿಮ್ಗೆ ಚೆನ್ನಾಗಿ ಓಡ್ತಿದೆ ಅಂತ ಕ್ಲಿಕ್ ಆದಮೇಲೆ ಅದನ್ನು ಬಂಡವಾಳ ಹಾಕಿ. ಸೊ ಸ್ಟಾರ್ಟಿಂಗ್ ಮಾಡುವಾಗ ಒಂದು ರೆಫರೆನ್ಸ್ಗೆ ಅಂಗಡಿಯಿಂದ ಒಂದು ತೊಗೊಬಂದು ಅದೇ ಥರ ಮೆಜರ್ಮೆಂಟಲ್ಲಿ ಹಾಕ್ಕೊಂಡು ನೀವು ಬಿಸ್ನೆಸ್ನ ಶುರು ಮಾಡಿ. ಈ ಬಿಸ್ನೆಸ್ಸಲ್ಲಿ ಪ್ರಾಫಿಟ್ ಎಷ್ಟಿದೆ ಅನ್ನೋದನ್ನ ತಿಳಿಸ್ಕೊಡ್ತಾ ಇದ್ದೀನಿ. ಅಂಗಡಿಯವರು 10 ರೂಪಾಯಿ ಪ್ಯಾಕೆಟ್ ಮಾರ್ತಾರೆ. ಆ 10 ರೂಪಾಯಿ ಪ್ಯಾಕೆಟ್ನ ನೀವು ಅವ್ರಿಗೆ 8 ರೂಪಾಯಿ ಥರ ಕೊಡಬೇಕಾಗತ್ತೆ. ಸೊ ಒಂದು ಬಂಡಲಲ್ಲಿ ನಿಮಗೆ 10 ರೂಪಾಯಿದು 10 ಪೀಸ್ ಇರುತ್ತೆ. ಸೊ ಅದನ್ನು ನೀವು 10 ಪೀಸ್ಗೆ 80 ರೂಪಾಯಿ ಥರ ಕೊಡಬೇಕಾಗತ್ತೆ. ಸೊ ನಿಮಗೆ ಒಂದು 10 ರೂಪಾಯಿ ಪ್ಯಾಕೆಟ್ ಮಾಡೋಕ್ಕೆ ಎಲ್ಲ ಖರ್ಚು ಕಳೆದು ಕೇವಲ 3 ರೂಪಾಯಿ ಅಷ್ಟೇ. ಸೊ ನಿಮಗೆ 4-5 ರೂಪಾಯಿ ನೆಟ್ ಪ್ರಾಫಿಟೇ ಸಿಗುತ್ತೆ. ನಿಮಗೆ ಜಾಸ್ತಿ ಮೂಮೆಂಟ್ ಆಗಬೇಕು ಅಂತ ಹೇಳಿದ್ರೆ ನೀವು ಅವ್ರಿಗೆ 1 ರೂಪಾಯಿ ಲಾಭ ಜಾಸ್ತಿನೇ ಕೊಡಿ. ಸೊ ಇದರಿಂದ ನಿಮಗೆ ಮೂಮೆಂಟು ಫಾಸ್ಟಾಗುತ್ತೆ. ವಸ್ತ್ರಲ್ಲಿ ನೀವು ಜಾಸ್ತಿ ಅಂಗಡಿಗಳನ್ನ ಗ್ರ್ಯಾಬ್ ಮಾಡ್ಕೊಬೋದು. ಇನ್ನು ನಿಮಗೆ 5 ರೂಪಾಯಿ ಚಿಪ್ಸ್ ಪ್ಯಾಕೆಟಲ್ಲಿ ನಿಮಗೆ ಖರ್ಚು ಬೀಳೋದು 1-1.5 ರೂಪಾಯಿ. ಇದನ್ನು ನೀವು ಅಂಗಡಿಯವ್ರಿಗೆ 4 ರೂಪಾಯಿ ಕೊಡಬೇಕಾಗತ್ತೆ. ಅವ್ರಿಗೆ 1 ರೂಪಾಯಿ ಲಾಭ ಸಿಗುತ್ತೆ. ನಿಮಗೆ 5 ರೂಪಾಯಿ ಕೊಡ್ಕೊಳ್ಳಲ್ಲಿ 2.5-3 ರೂಪಾಯಿ ಲಾಭ ಸಿಗುತ್ತೆ. ಇದನ್ನು ನೀವು ನಿಮ್ಮ ಸುತ್ತಮುತ್ತ ಇರೋ ಅಂಗಡಿಗಳಿಗೆ, ಬೇಕರಿಗಳಿಗೆ, ಬಾರ್ಗಳಿಗೆ, ಸೂಪರ್ ಮಾರ್ಕೆಟ್ಗಳಿಗೆ, ಚಿಲ್ಲರೆ ಅಂಗಡಿಗಳಿಗೆ, ಚಿಕ್ಕ ಚಿಕ್ಕ ಅಂಗಡಿ ಪೆಟ್ಟಿ ಅಂಗಡಿಗಳು ಬರ್ತಲ್ಲ ಆ ರೀತಿ ಅಂಗಡಿಗಳಿಗೆ ನೀವೇ ಡೈರೆಕ್ಟಾಗಿ ಸೇಲ್ ಮಾಡ್ಬೋದು. ಇದರಲ್ಲಿ ನಿಮಗೆ ಒಳ್ಳೆ ಲಾಭ ಸಿಗುತ್ತೆ. ರೀಟೇಲ್ ಮಾಡೋಕ್ಕಾಗಲ್ಲ ಅಂತ ಹೇಳೋರು ಹೋಲ್ಸೇಲ್ಗೂ ಕೂಡ ಕೊಡ್ಬೋದು. ಸೊ ಹೋಲ್ಸೇಲಲ್ಲಿ ಕೊಟ್ಟರೆ ಸ್ವಲ್ಪ ಲಾಭ ಕಡಿಮೆ. ಇನ್ನು ಇದನ್ನು ಪಾರ್ಟ್ ಟೈಮ್ ಆಗಿ ಮಾಡೋರು ಡೈಲಿ ಸ್ವಲ್ಪ ಸ್ವಲ್ಪ ಮಾಡಿಕೊಂಡು ಒಂದು ವೀಕ್ಗೆ ಆಗಷ್ಟು ಒಂದೇ ಸಲ ತೊಗೊಂಡೋಗಿ ನೀವು ಹೋಲ್ಸೇಲ್ ಅಂಗಡಿಗಾದರೂ ಹಾಕ್ಬೋದು. ಇಲ್ಲ ಡೈರೆಕ್ಟ್ ನೀವೇ ಕೂಡ ವಾರದಲ್ಲಿ ಯಾವ್ದಾದ್ರು ಒಂದು ದಿವಸ ನಿಮ್ಗೆ ರಜಾ ಇದ್ದರೆ ಅವತ್ತು ನೀವು ಡೈರೆಕ್ಟ್ ಮಾರ್ಕೆಟಿಂಗು ಕೂಡ ಮಾಡ್ಬೋದು. ಇನ್ನು ಇದು ಹಳ್ಳಿಗಳ ಸೈಡ್ ಮಾಡೋರಾದರೆ ನಿಮಗೆ ಹಳ್ಳಿಗಳ ಸೈಡಲ್ಲಿ ನಿಯರ್ ಬೈ ನಿಮಗೆ ಹೋಲ್ಸೇಲ್ ಡೀಲರ್ಗಳು ಸಿಕ್ಕಲ್ಲ. ಸೊ ಇಂಥ ಟೈಮಲ್ಲಿ ನೀವು ಡೈರೆಕ್ಟ್ ಮಾರ್ಕೆಟಿಂಗ್ ಮಾಡ್ಬೋದು. ಡೈರೆಕ್ಟಾಗಿ ನಿಮ್ಮ ಹತ್ರ ತೊಗೊಳ್ಳೋರು ಕೂಡ ಜಾಸ್ತಿನೇ ಇರ್ತಾರೆ. ನೀವೇ ತೊಗೊಂಡೋಗಿ ಅವ್ರ ಅಂಗಡಿಗೆ ಹಾಕಿದ್ರೆ ನೀವು ಜಾಸ್ತಿನೇ ಲಾಭ ಇಟ್ಕೊಂಡು ಅವ್ರಿಗೆ ಕೊಡ್ಬೋದು.
ಇನ್ನು ಫುಡ್ ಐಟಮಲ್ಲಿ ಯಾವುದೇ ಕಾರಣಕ್ಕೂ ಲಾಸ್ ಆಗಲ್ಲ, ತುಂಬ ಪ್ರಾಫಿಟ್ ಇದೆ, ಹೈ ಡಿಮ್ಯಾಂಡ್ ಇದೆ. ಸೊ ಇದನ್ನು ನೀವು ಈಸಿಯಾಗಿ ಮಾಡ್ಬೋದು. ನಾನು ಈ ಬಿಸ್ನೆಸ್ನ ನಿಮಗೆ ತಿಳಿಸ್ಕೊಡ್ತಿರೋ ಮೇಲೆ ಮೂಲ ಉದ್ದೇಶ ಏನಂದರೆ, ನೀವು ಈ ಬಿಸ್ನೆಸ್ನ ದೊಡ್ಡ ಮಟ್ಟದಲ್ಲಿ ಮಾಡಿ. ಅದಕ್ಕೆ ಮೊದಲನೇದಾಗಿ ಚಿಕ್ಕದಾಗಿ ಕಲೀರಿ. ನೀವು ದೊಡ್ಡ ಮಟ್ಟದಲ್ಲಿ ಮಾಡುವಾಗ ಒಂದು 70,000-80,000 ರೂಪಾಯಿ ಇಲ್ಲ 1,00,000 ಒಂದು ಪ್ಯಾಕಿಂಗ್ ಮಷೀನೇ ಬರುತ್ತೆ. ಆ ಮಷೀನಲ್ಲಿ ಅಂತಂದರೆ ನೀವು ಜಸ್ಟ್ ಫೀಡ್ ಮಾಡಿದ್ರೆ ಸಾಕು, ನಿಮಗೆ 1 ರೂಪಾಯಿ ಕುರ್ಕುರೆ, 2 ರೂಪಾಯಿ ಕುರ್ಕುರೆ, 5 ರೂಪಾಯಿ ಕುರ್ಕುರೆ, 10 ರೂಪಾಯಿ ಕುರ್ಕುರೆ, ಈ ರೀತಿ ನೀವು ಕಲ್ಲರ್ ಪ್ಯಾಕಿಂಗ್ ಮಾಡಿ ಅದರಲ್ಲಿ ಪಂಚ್ ಮಾಡಿ ತುಂಬಾ ಶೀಟ್ಗಟ್ಟಲೆ. ಸೊ ಒಂದು ದಿವಸಕ್ಕೆ 1,000 ರೂಪಾಯಿ ಆಗೋಷ್ಟು ಪ್ರೊಡಕ್ಷನ್ನ ಮಾಡ್ಬೋದು. ಇನ್ನೂ ನೀವು ಆ ರೀತಿ ಮಷಿನ್ ಇಟ್ಕೊಂಡು ಮಾಡ್ತೀನಿ ಅಂತ ಹೇಳಿದ್ರೆ ತುಂಬ ವೆರೈಟೀಸ್ ಆಫ್ ಫುಡ್ ಮಾಡ್ಬೋದು. ಒಂದೇ ಮಿಷಿನಲ್ಲಿ ನೀವು 10-15 ವೆರೈಟೀಸ್ ಆಫ್ ಫುಡ್ಗಳನ್ನ ನೀವು ಮಾಡ್ಬೋದು ಅಂತಲೇ ಹೇಳ್ಬೋದು. ಸೊ ಇದನ್ನು ನಮ್ಮ ಫ್ರೆಂಡ್ ಇವಾಗ ಮಾಡ್ತಾ ಇದ್ದಾನೆ. ಸೊ ಅದಕ್ಕೋಸ್ಕರ ಈ ಬಿಸ್ನೆಸ್ ತಂದಿರೋದು. ಸ್ಟಾರ್ಟಿಂಗೆ ಈ ಬಿಸ್ನೆಸ್ಗೆ ಕೈ ಹಾಕೋಕೆ ಹೋಗ್ಬಿಡಿ, ಯಾಕಂದರೆ ಈ ಬಿಸ್ನೆಸ್ ಬಗ್ಗೆ ನಿಮಗೆ ಐಡಿಯಾಸ್ ಬರಬೇಕು ಮೊದಲು. ಜೊತೆಗೆ ನಾನು ಸ್ಟಾರ್ಟಿಂಗ್ ಮಾಡೋರಿಗೆ ಹೆಚ್ಚಿನ ಬಂಡವಾಳ ಹಾಕೊಂಡು ಮಾಡಿ ಅಂತ ಹೇಳೋದನ್ನ ಪ್ರಿಫರ್ ಮಾಡಲ್ಲ. ಯಾಕಂತ ಹೇಳಿದ್ರೆ ಅದರಲ್ಲಿ ರಿಸ್ಕು ಜಾಸ್ತಿ ಇರುತ್ತೆ. ಚಿಕ್ಕದ್ರಿಂದ ಶುರು ಮಾಡಿ ಅದರಲ್ಲಿ ಅನುಭವ ಪಡ್ಕೊಂಡು ದೊಡ್ಡ ಮಟ್ಟದಲ್ಲಿ ಮಾಡ್ಬೋದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಈ ರೀತಿಯೆಲ್ಲ ಬಿಸ್ನೆಸ್ನ ನೀವು ಎಕ್ಸ್ಟೆನ್ಷನ್ ಮಾಡ್ಕೊಬೋದು. ಸೊ ಅದಕ್ಕೋಸ್ಕರ ನಿಮಗೆ ಈ ಬಿಸ್ನೆಸ್ನ ನಾನು ತಂದಿರೋದು. ಸೊ ಮೂಲ ಉದ್ದೇಶ ನಾನು ನಿಮಗೆ ಹೇಳಿದ್ನಲ್ಲ, ಅದು ಗುರಿ ಇಟ್ಕೊಳ್ಳಿ, ಆ ರೀತಿ ಮಾಡ್ಕೊಳ್ಳಿ. ಸೊ ಸ್ಟಾರ್ಟಿಂಗ್ ಶುರು ಮಾಡುವಾಗ ಈ ರೀತಿಯಿಂದ ಮಾಡಿ. ಫಸ್ಟು ಪಾರ್ಟ್ ಟೈಮಾಗೆ ಮಾಡಿ, ನೀವು ಮಾಡ್ತಾ ಏನಾದರೂ ಕೆಲಸ ಮಾಡ್ತಾಯಿದ್ರೆ ಜೊತೆಲೇ ಮಾಡಿ, ಕೆಲಸ ಕಲ್ತ್ಕೊಳ್ಳಿ. ಚೆನ್ನಾಗಿ ನಿಮ್ಗೆ ಇಂಪ್ರೂವ್ ಆಗ್ತಿದೆ, ನಿಮಗೆ ಸೆಟ್ ಆಗ್ತಿದೆ, ನಿಮಗೆ ಇದು ವರ್ಕೌಟ್ ಆಗ್ತಿದೆ ಅಂತ ಗೊತ್ತಾದರೆ ನಾನು ಹೇಳಿದ್ನಲ್ಲ ಆ ರೀತಿ ಕೂಡ ನೀವು ಬಿಸ್ನೆಸ್ನ ದೊಡ್ಡ ಮಟ್ಟದಲ್ಲಿ ಬೆಳೆಸ್ಬೋದು. ಸೊ ಈ ಬಿಸ್ನೆಸ್ ಐಡಿಯಾ ಬಗ್ಗೆ ಏನೇ ಡೌಟ್ ಇದ್ದರೂ ಕೂಡ ನೀವು ನನಗೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋನ ಈ ಥರ ಸಣ್ಣ ಬಿಸ್ನೆಸ್ಗಳು ಮಾಡುವಂಥ ಇಂಟ್ರೆಸ್ಟ್ ಇರುವಂಥ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಸೊ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ, ಆದರೆ ಸಬ್ಸ್ಕ್ರೈಬ್ ಅಂತೂ ಮಾಡಿಕೊಳ್ಳೇಬೇಕು. ಕನ್ನಡಿಗರು ಕನ್ನಡಿಗರಿಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.